ಎತ್ತಿಗ್ ಜ್ವರ ಬಂದ್ರೆ ಕೋಣೆಗ್ ಬರೆ ಹಾಕಿದ್ರು ಕೋಣಂಗೆ ಅಂತಾರಲ್ಲ ಹಂಗ ಆಗ್ಬಿಟ್ಟಿದೆ ಈ ಮಹಾರಾಷ್ಟ್ರದ ಕೆಲ ಪುಂಡರ ಪರಿಸ್ಥಿತಿ ನೋಡಿ ಮೀಸಲಾತಿ ಕಿಚ್ಚು ಮಹಾರಾಷ್ಟ್ರದಲ್ಲಿ ಜೋರಾಗ್ತಾ ಇದೆ ಹೋರಾಟಗಳು ನಡೀತಾ ಇದೆ ಏನೇ ಇರ್ಲಿ ಅವ್ರ ರಾಜ್ಯದಲ್ಲಿ ಆದ್ರೆ ನಮ್ಮ ರಾಜ್ಯದ ಬಸ್ಗಳಿಗೆ ಬೆಂಕಿ ಹಚ್ಚು ಕೆಲಸ ಮಾಡ್ತಾ ಇದ್ದಾರೆ ಗಮನಕ್ಕೆ ಬರ್ತಾ ಇದ್ದಂತೆ ನಮ್ಮ ಸಾರಿಗೆ ಸಚಿವರು ಖಡಕ್ ಆಗಿ ಮಹಾರಾಷ್ಟ್ರ ಸರ್ಕಾರಕ್ಕೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಏನಂತ ಹೇಳಿದ್ರು ನೋಡ್ಕೋಬ ಮಹಾರಾಷ್ಟ್ರದಲ್ಲಿ ಮೀಸಲಾತಿ ಕಿಚ್ಚಿಗೆ ಕರ್ನಾಟಕ ಬಸ್ ಧಗ ಧಗ ಮರಾಠ ಪುಂಡರ ಪುಂಡಾಟಕ್ಕೆ ಭಾಲ್ಕಿ ಡಿಪೋ ಬಸ್ ಸುಟ್ಟು ಭಸ್ಮ ರಾಜ್ಯದ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ಮರಾಠ ಪುಂಡರ ಪುಂಡಾಟಿಕೆ ಮಹಾರಾಷ್ಟ್ರದಲ್ಲಿ ನಡೀತಾ ಇರುವ ಮೀಸಲಾತಿ ಹೋರಾಟದ ವಿಚಾರವಾಗಿ ಮಹಾರಾಷ್ಟ್ರ ರಾಜ್ಯವೇ ಹೊತ್ತಿ ಉರಿತಾಯಿತು ನಿನ್ನೆ ರಾತ್ರಿ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಗೂ ಬೆಂಕಿ ಹಚ್ಚುವ ಮೂಲಕ ಮರಾಠ ಪುಂಡರು ಪುಂಡಾಟ ಮೆರೆದಿದ್ದಾರೆ ಬೀದರ್ ಜಿಲ್ಲೆಯ ಬಾಲ್ಕಿ ಡಿಪೋದಿಂದ ನಿನ್ನೆ ಪುಣೆಯತ್ತ ಹೊರಟಿದ್ದ ಬಸ್ಗೆ ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯ ಉಮರ್ಗಾ ಬಳಿಯ ತರೂರಿ ಗ್ರಾಮದ ಬಳಿ ಬೆಂಕಿ ಹಚ್ಚಿ ವಿಕೃತಿ ಮೆರೆದಿದ್ದಾರೆ ಕಿಡಿಗೇಡಿಗಳ ಕಿಚ್ಚಿಗೆ ಬಾಲ್ಕಿ ಡಿಪೋದ ಕೆಎ ಮೂವತ್ತೆಂಟು ಎಫ್ ಒನ್ ಟೂ ಜೀರೋ ಒನ್ ನಂಬರ್ನ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಕಂಡಕ್ಟರ್ ರಾಜ್ಕುಮಾರ್ ಹಾಗೂ ಡ್ರೈವರ್ ಅನಿಲ್ ಕುಮಾರ್ ಸಮಯ ಪ್ರಜ್ಞೆಯಿಂದ ಬಸ್ನಲ್ಲಿ ಪ್ರಯಾಣ ಮಾಡುತ್ತಾ ಇದ್ದ ಸುಮಾರು ಮೂವತ್ತೊಂಬತ್ತು ಪ್ರಯಾಣಿಕರು ಸೇಫ್ ಆಗಿದ್ದಾರೆ ಏಕಾಏಕಿ ನೂರಾರು ಮರಾಠರು ಕಲ್ಲು ತೂರಾಟ ಮಾಡಿ ಬೆಂಕಿ ಹಚ್ಚುತ್ತಿದ್ದಂತೆ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಾರೆ ಕರ್ನಾಟಕದ ಬಸ್ಗೆ ಬೆಂಕಿ ಹಾಕಿದ್ದು ಕೃತ್ಯ ಸರಿಯಿಲ್ಲ ಮಹಾರಾಷ್ಟ್ರ ಸರ್ಕಾರ ಅದನ್ನು ಕಂಡಮ್ ಮಾಡಬೇಕು ಮತ್ತು ಯಾರು ಬೆಂಕಿ ಹಾಕಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು ನಮಗೂ ಅವ್ರಿಗೆ ಸಂಬಂಧನೇ ಇಲ್ಲ ಅವರು ಮೀಸಲಾತಿದು ಅವರ ಇಂಟರ್ನಲ್ ಅದು ಆಂತರಿಕ ವಿಚಾರಕ್ಕೂ ಕರ್ನಾಟಕದ ಬಸ್ಗು ಬೆಂಕಿ ಹಾಕೋದಕ್ಕೂ ಸಂಬಂಧ ಏನಿದೆ ಅದನ್ನು ಚಳುವಳಿ ಮಾಡ್ತಾ ಇರ್ತಕ್ಕಂಥ ಅರ್ಥ ಮಾಡ್ಕೋಬೇಕು ಮಹಾರಾಷ್ಟ್ರದ ಬೀಡ್ನಗರದಲ್ಲಿ ಎನ್ ಸಿ ಪಿ ಮನೆಗೆ ಉದ್ರಿಕ್ತರು ಬೆಂಕಿ ಹಚ್ಚಿದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಈ ಎಲ್ಲ ಬೆಳವಣಿಗೆಯ ಬಗ್ಗೆ ಪ್ರತಿಕ್ರಿಯಿಸಿದ ಡಿ ಸಿ ಡಿ ಕೆ ಶಿವಕುಮಾರ್ ಹಾಗೂ ಸಚಿವರಾದ ಪರಮೇಶ್ವರ್ ಮಹಾರಾಷ್ಟ್ರ ಗಡಿಯಲ್ಲಿ ಭದ್ರತೆ ಹೆಚ್ಚಳ ಮಾಡಿದ್ದೇವೆ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಯಾರೇ ಆಗಲಿ ನಮ್ಮ ರಾಜ್ಯದ ಹಿತ ನಾವು ಕಾಪಾಡಬೇಕು ನಮ್ಮ ರಾಜ್ಯದ ಒಳಗಡೆ ರಕ್ಷಣೆ ಮಾಡಬೇಕು ಇದು ತಪ್ಪು ನಮ್ಮ ಸರ್ಕಾರ ಅದಕ್ಕೆ ಬೇಕೋ ಸೂಕ್ತ ಕ್ರಮ ನಮ್ಮ ಜನರನ್ನ ಕರ್ನಾಟಕದಲ್ಲಿರುವಂತಹ ಜನರನ್ನ ಅಲ್ಲಿರುವಂತಹ ಕನ್ನಡಿಗರನ್ನೆಲ್ಲ ನಾವು ರಕ್ಷಣೆ ಮಾಡಲಿಕ್ಕೆ ನಾವು ಸೂಕ್ತ ಕ್ರಮ ಕೈಗೊಳ್ತೇವೆ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಎಲ್ಲರಿಗೂ ಕರೆದು ನಿನ್ನೆ ಪೊಲೀಸ್ ಆಫೀಸರ್ಸ್ಗೆ ಹೋಮ್ ಮಿನಿಸ್ಟರ್ ಕರೆಸಿ ನಿನ್ನೆ ಸಾಯಂಕಾಲ ಎಚ್ಚರಿಕೆಯಾಗಿ ನಾವು ಇರಬೇಕು ಅಂತ ತಿಳಿಸಿದ್ದಾರೆ ಮಹಾರಾಷ್ಟ್ರ ಬಾರ್ಡರ್ ಅಂದರೆ ಬೆಳಗಾಂ ಇರ್ಬೋದು ಬೀದರ್ ಇರ್ಬೋದು ಆ ಭಾಗದಲ್ಲೆಲ್ಲ ನಾವು ಪೊಲೀಸನ್ನು ಸೆನ್ಸಿಟೈಸ್ ಮಾಡಿದ್ದೇವೆ ನಮಗೆ ಹೆಚ್ಚು ಎಲ್ಲಿ ಗೊಂದಲ ಆಗ್ಬೋದು ಗಲಾಟೆಗಳಾಗ್ಬೋದು ಅಂತೇಳಿ ಮಾಹಿತಿ ಇದೆ ಅಲ್ಲೆಲ್ಲ ನಾವು ಕೆ ಎಸ್ ಆರ್ ಪಿ ಪ್ಲಟೂನ್ಗಳನ್ನು ಈಗಾಗಲೇ ಡಿಪ್ಲಾಯ್ ಮಾಡಿದ್ದೀವಿ ನಾವು ನಮ್ಮ ಗಡಿ ಪ್ರದೇಶದ ಒಳಗಡೆ ಬಂದು ಗಲಾಟೆ ಮಾಡಿದರೆ ನಾವು ಅವ್ರನ್ನ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತೊಗೊಳ್ತೀವಿ ಕಲ್ಯಾಣ ಕರ್ನಾಟಕದ ಸಾರಿಗೆ ಬಸ್ಗೆ ಬೆಂಕಿ ಹಚ್ಚಿದ ಪರಿಣಾಮ ಬಸ್ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ ಬಸ್ಗೆ ಬೆಂಕಿ ಹಚ್ಚಿದ ಕಿಡಿಗೇಡಿಗಳ ವಿರುದ್ಧ ಉಮರ್ಗಾ ಪೊಲೀಸ್ ಠಾಣೆಯಲ್ಲಿ ಚಾಲಕ ಅನಿಲ್ ಕುಮಾರ್ ಪ್ರಕರಣ ದಾಖಲಿಸಿದ್ದಾರೆ ಮಹಾರಾಷ್ಟ್ರಕ್ಕೆ ಸಂಚಾರ ನಡೆಸುವ ಕರ್ನಾಟಕದ ಸಾರಿಗೆ ಬಸ್ಗಳ ಸಂಚಾರ ಸ್ಥಗಿತ ಮಾಡಿದ್ದಾರೆ ಬಸ್ ಅನ್ನ ಬೀದರ್ ಡಿಪೋಗೆ ತಂದಿರುವ ಕೆಎಸ್ಆರ್ಟಿಸಿ ಸಿಬ್ಬಂದಿ ಡಿಪೋನಲ್ಲಿ ನಿಲ್ಲಿಸಿದ್ದಾರೆ ಬಸ್ಗೆ ಬೆಂಕಿ ಹಚ್ಚಿದ್ದಕ್ಕೆ ಕನ್ನಡಪರ ಸಂಘಟನೆಗಳು ಮರಾಠ ಪುಂಡರ ವಿರುದ್ಧ ಕಿಡಿಕಾರಿದ್ದು ಮಹಾಪುಂಡರಿಗೆ ಬುದ್ಧಿ ಕಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಮರಾಠ ಪುಂಡರ ಕಿಚ್ಚಿಗೆ ಕರ್ನಾಟಕದ ಸಾರಿಗೆ ಬಸ್ ಸುಟ್ಟು ಭಸ್ಮವಾಗಿದ್ದು ದುರಂತ ಆದರೆ ಬಸ್ನಲ್ಲಿದ್ದ ಮೂವತ್ತೊಂಬತ್ತು ಪ್ರಯಾಣಿಕರು ಚಾಲಕ ಹಾಗೂ ನಿರ್ವಾಹಕನ ಸಮಯ ಪ್ರಜ್ಞೆಯಿಂದ ಬಚಾವಾಗಿದ್ದು ಸಂತೋಷದ ಸಂಗತಿ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ ಪಬ್ಲಿಕ್ ಟಿವಿ ಬೀದರ್